ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ವರ್ಲ್ಡ್ ಇವತ್ತು ನಾನು ದೇಶಾಭಿಮಾನವನ್ನು ಹೆಚ್ಚಿಸುವ ಸ್ವಾತಂತ್ರ್ಯ ಹೋರಾಟಗಾರರ ಘೋಷಣೆಗಳು ಈ ವಿಷಯದ ಬಗ್ಗೆ ಪ್ರಬಂಧನ ರೆಡಿ ಮಾಡಿದ್ದೀನಿ ಈ ಪ್ರಬಂಧ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ ಓಕೆ ಇವಾಗ ಪ್ರಬಂಧನ ಸ್ಟಾರ್ಟ್ ಮಾಡೋಣ ಪೀಠಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತವು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯವನ್ನು ಪಡೆಯಿತು ಆದರೆ ಈ ಸ್ವಾತಂತ್ರ್ಯವನ್ನು ಪಡೆಯಲು ಭಾರತ ಮಾತೆಯ ಅನೇಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ನಮ್ಮ ಜನರನ್ನು ಜಾಗೃತಗೊಳಿಸಲು ಅನೇಕ ಘೋಷಣೆಗಳನ್ನು ಕೂಗಿದ್ದಾರೆ ಈ ಘೋಷಣೆಗಳು ನಮ್ಮ ಸ್ವಾತಂತ್ರ್ಯ ಚಳವಳಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿವೆ ಇವಾಗ ವಿವರಣೆ ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಇತರ ದೇಶಗಳು ತೋರುತ್ತಿರುವ ಗೌರವ ಇವೆಲ್ಲವೂ ನಮಗೆ ಸುಮ್ಮನೆ ದೊರೆತಿಲ್ಲ ನಮ್ಮ ಹಿರಿಯರು ಮಾಡಿದ ತ್ಯಾಗ ಬಲಿದಾನ ಹೋರಾಟ ಕೂಗಿದ ಘೋಷಣೆಗಳು ಇವುಗಳ ಪ್ರತಿಫಲವಾಗಿ ನಾವಿಂದು ಸ್ವತಂತ್ರವಾಗಿ ಉಸಿರಾಡುತ್ತಿದ್ದೇವೆ ಹೀಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಜನರಲ್ಲಿ ದೇಶಾಭಿಮಾನದ ಕಿಚ್ಚನ್ನು ಹೆಚ್ಚಿಸಲು ನಮ್ಮ ಮಹಾ ನಾಯಕರುಗಳು ಕೂಗಿರುವ ಘೋಷಣೆಗಳು ಈ ಕೆಳಗಿನಂತಿವೆ ಇವಾಗ ನೆಕ್ಸ್ಟ್ ಲೈನ್ ಅಲ್ಲಿ ಒಂದೇ ಮಾತರಂ ಅಂತ ಬರೆದು ಅದ್ರ ಎದುರುಗಡೆ ಬಂಕಿಂಚಂದ್ರ ಚಟರ್ಜಿ ಅಂತ ಬರೆಯಿರಿ ಅಂದ್ರೆ ಒಂದೇ ಮಾತರಂ ಅಂತ ಕೂಗಿದವರು ಬಂಕಿಂಚಂದ್ರ ಚಟರ್ಜಿ ನೆಕ್ಸ್ಟ್ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇವರು ಕೂಡ ಪ್ರಮುಖರು ಇವರು ಒಂದೇ ಮಾತರಂ ಎಂಬ ಘೋಷಣೆಯನ್ನು ಕೂಗಿ ಜನರಲ್ಲಿ ದೇಶಾಭಿಮಾನದ ಕಿಚ್ಚನ್ನು ಇನ್ನು ಹೆಚ್ಚಿಸಿದವರು ಇಂದಿಗೂ ಈ ಹಾಡನ್ನು ಕೇಳುವಾಗ ನಾವೆಲ್ಲರೂ ಸ್ತಬ್ಧರಾಗುತ್ತೇವೆ ಅಷ್ಟೊಂದು ಶಕ್ತಿ ಇದೆ ಈ ಘೋಷಣೆಯಲ್ಲಿ ನೆಕ್ಸ್ಟ್ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಇದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಸೈಡ್ ಹೆಡ್ಲೈನ್ ಕೊಟ್ಟು ಮುಂದೆ ಬರೆಯಿರಿ ಬಾಲ್ ಗಂಗಾಧರ್ ತಿಲಕ್ ನೆಕ್ಸ್ಟ್ ಲೈನಲ್ಲಿ ಕ್ರಾಂತಿಕಾರಿ ಮಾರ್ಗದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಬಯಸಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಬಾಲ್ ಗಂಗಾಧರ್ ತಿಲಕ್ ಸ್ವರಾಜ್ಯ ನನ್ನ ಜನ್ಮ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂಬ ಇವರ ಘರ್ಜನೆ ಬ್ರಿಟಿಷರಲ್ಲಿ ನಡುಕವನ್ನು ಹೆಚ್ಚಿಸಿತು ನಂತರ ಜೈ ಹಿಂದ್ ಇದನ್ನು ಕೂಗಿದವರು ಸುಭಾಷ್ ಚಂದ್ರ ಬೋಸ್ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರು ಪ್ರಮುಖರು ಕ್ರಾಂತಿಕಾರಿ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಶ್ರಮಿಸಿದ ಮತ್ತೊಬ್ಬ ಮಹಾನ್ ನಾಯಕ ಅಂದು ಅವರು ಕೂಗಿದ ಜೈ ಹಿಂದ್ ಎಂಬ ಘೋಷಣೆ ಇಂದಿಗೂ ನಾವೆಲ್ಲರೂ ಅನೇಕ ಸಂದರ್ಭಗಳಲ್ಲಿ ಬಳಸುತ್ತೇವೆ ನೆಕ್ಸ್ಟ್ ಸತ್ಯಮೇವ ಜಯತೆ ಇದನ್ನು ಕೂಗಿದವರು ಪಂಡಿತ್ ಮದನ್ ಮೋಹನ್ ಮಾಳವೀಯ ಸತ್ಯಕ್ಕೆ ಸಾವಿಲ್ಲ ಸತ್ಯ ಎಂದಿಗೂ ಗೆದ್ದೇ ಗೆಲ್ಲುತ್ತದೆ ಎಂಬುದನ್ನು ಇವರು ಅಗಾಧವಾಗಿ ನಂಬಿದವರು ಹಾಗಾಗಿ ಅಂದು ಸತ್ಯಮೇವ ಜಯತಿ ಎಂದು ಕೂಗಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೆಚ್ಚಿಸಿದರು ಮತ್ತು ಈ ವಾಕ್ಯವನ್ನು ದೇಶದ ಧ್ಯೇಯ ವಾಕ್ಯವಾಗಿ ಸ್ವೀಕರಿಸಲಾಗಿದೆ ನೆಕ್ಸ್ಟ್ ಜೈ ಜವಾನ್ ಜೈ ಕಿಸಾನ್ ಇದನ್ನು ಕೂಗಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಘೋಷಣೆಯನ್ನು ಕೂಡ ನಾವೆಲ್ಲರೂ ಇಂದಿಗೂ ಕೂಗುತ್ತೇವೆ ದೇಶವನ್ನು ಕಾಯುವ ಸೈನಿಕರು ಹಾಗೂ ದೇಶದ ಬೆನ್ನೆಲುಬು ಆಗಿರುವ ರೈತರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಘೋಷಣೆಯನ್ನು ಕೂಗಲಾಗುವುದು ನೆಕ್ಸ್ಟ್ ನೀವು ನನಗೆ ರಕ್ತ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಮುಂದೆ ಸುಭಾಷ್ ಚಂದ್ರ ಬೋಸ್ ಅಂತ ಬರೆಯಿರಿ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕೆಂದರೆ ಅಹಿಂಸಾ ಮಾರ್ಗಕ್ಕಿಂತ ಕ್ರಾಂತಿಕಾರಿ ಮಾರ್ಗವನ್ನು ಅನುಸರಿಸಬೇಕು ಎಂದು ಕರೆ ನೀಡಿದ್ದ ಸುಭಾಷ್ ಚಂದ್ರ ಬೋಸ್ ನೀವು ನನಗೆ ರಕ್ತ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂದು ಕೂಗಿ ಬ್ರಿಟಿಷರಿಗೆ ಸಿಗುವ ಸ್ವಪ್ನವಾಗಿ ಕಾಡಿದ್ದರು ನೆಕ್ಸ್ಟ್ ಆರಾಮ್ ಹರಾಮ್ ಹೈ ಮುಂದೆ ಜವಾಹರ್ಲಾಲ್ ನೆಹರು ಅಂತ ಬರೆಯಿರಿ ಸ್ವಾತಂತ್ರ್ಯ ಸಿಗಬೇಕೆಂದರೆ ಮೊದಲು ಆರಾಮವಾಗಿ ಇರುವುದನ್ನು ಬಿಡಬೇಕು ಆರಾಮವಾಗಿರುವುದು ತುಂಬಾ ಕೆಟ್ಟದ್ದು ಎಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆರಾಮ್ ಹರಾಮ್ ಹೈ ಎಂದು ಕೂಗಿದರು ನೆಕ್ಸ್ಟ್ ಘೋಷಣಾ ವಾಕ್ಯ ಇನ್ಕ್ವಿಲಾಬ್ ಜಿಂದಾಬಾದ್ ಇದನ್ನು ಕೂಗಿದವರು ಹಸ್ರತ್ ಮೊಹಾನಿ ಭಗತ್ ಸಿಂಗರಂತೆಯೇ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ನಾಯಕರಲ್ಲಿ ಹಸ್ರತ್ ಮೊಹಾನಿಯವರು ಒಬ್ಬರು ಇವರು ಇಂಕ್ವಿಲಾಬ್ ಜಿಂದಾಬಾದ್ ಎಂಬ ಸ್ವಾತಂತ್ರ್ಯದ ಮಹತ್ವವನ್ನು ಸಾರುವ ಘೋಷಣಾ ವಾಕ್ಯವನ್ನು ಕೂಗಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೆಚ್ಚಿಸಿದವರು ನೆಕ್ಸ್ಟ್ ಮಾಡು ಇಲ್ಲವೇ ಮಡಿ ಇದನ್ನ ಕೂಗಿದವರು ಮಹಾತ್ಮ ಗಾಂಧೀಜಿಯವರು ಅಹಿಂಸೆ ಮೂಲಕ ಸ್ವಾತಂತ್ರ್ಯ ಹೋರಾಟ ಮಾಡಿದ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಕೂಗಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೆಚ್ಚಿಸಿದವರು ಇವಾಗ ಉಪಸಂಹಾರ ಸ್ವಾತಂತ್ರ್ಯ ದಿನಾಚರಣೆಯು ಜನರಲ್ಲಿ ದೇಶಾಭಿಮಾನದ ಭಾವನೆಯನ್ನು ಹೆಚ್ಚು ಮಾಡಬೇಕು ವಿವಿಧತೆಯಲ್ಲಿ ಏಕತೆ ನಮ್ಮ ದೇಶದ ಮುಖ್ಯ ಸತ್ವ ಮತ್ತು ಶಕ್ತಿ ಹಾಗಾಗಿ ನಾವೆಲ್ಲರೂ ಯಾವುದೇ ಭಾವವಿಲ್ಲದೆ ನಮ್ಮ ಹಿರಿಯರು ಅಂದು ಹೇಳಿದ ಘೋಷಣೆಗಳನ್ನು ಇಂತಹ ಶುಭ ಸಂದರ್ಭಗಳಲ್ಲಿ ನೆನಪು ಮಾಡಿಕೊಳ್ಳುತ್ತಾ ದೇಶಾಭಿಮಾನದ ಕಿಚ್ಚನ್ನು ಜನರಲ್ಲಿ ಇನ್ನೂ ಹೆಚ್ಚಿಸೋಣ ಧನ್ಯವಾದಗಳು